ಹಾಯ್ ಹಲೋ ನಮಸ್ಕಾರ, ಎಕ್ಸಾಸ್ಟ್ ಆಮೇಲೆ ಹಾಕ್ಸ್ಕೊಳ್ಬಹುದು ಅಂತ ಹೇಳಿದ್ರು. 1,22,000 10,000 ಒಂದು ಗಿವ್ ಅವೇ ಮಾಡೋಣ ಅಂತ. ಮೀನ್ಸ್ ನಮಸ್ಕಾರ, ಇವತ್ತು ಒನ್ ಆಫ್ ದ ಬೆಸ್ಟ್ ಹೆಲ್ಮೆಟ್ಸ್ನ ನಾನು ತೊಗೊತಾ ಇದ್ದೀನಿ. ಸೊ ಅಗೇನ್ ನಾನು HT RZ Mods ಅಲ್ಲಿದ್ದೀನಿ. ಸೊ ಅಗೇನ್ ಒನ್ ಆಫ್ ದ ಬ್ಯೂಟಿಫುಲ್ ಹೆಲ್ಮೆಟ್ಸ್, ಗಾಟ್ ಇಟ್ ಫೈನಲಿ. ಸೊ ಬನ್ನಿ ನೋಡೋಣ ಯಾವ ಹೆಲ್ಮೆಟ್ ನಾನು ಪರ್ಚೇಸ್ ಮಾಡ್ತೇನೆ. ಬಟ್ ಆದರೂ ನೀವು ಟೈಟಲ್ ಅಲ್ಲಿ ನೋಡಿದ್ದೀರಾ ಬ್ರೋ, ಹೇಗಿದ್ದೀರಾ? ಬಾರೋ ಅಪರೂಪದ ಸೂಪರ್ ಫ್ಯಾಂಟಾಸ್ಟಿಕ್ ಬ್ರೋ. ಮುಗಿಸಿ ಮತ್ತೆ ವಾಪಸ್ ನೋಡಕ್ಕೆ ಖುಷಿ ಆಗ್ತಾ. ಎಸ್, ಬೂಜಾ ಪ್ರೊಡಕ್ಷನ್ ಕೊಟ್ಟಿದ್ರು ಕಿಟ್ಗೆ, ಬಟ್ ಫ್ಯಾಂಟಾಸ್ಟಿಕ್ ಎಲ್ಲ ಆಗ್ತಾ ಇತ್ತು. ಸೊ ಈಗ ಲಾಸ್ಟ್ ಇನ್ನೊಂದು, ಇವಾಗ ಬೂಸ ಪ್ರೊಟೆಕ್ಷನ್ ಆಗೋಗಿದೆ. ಈಗ ಬಾಡಿ ಪ್ರೊಟೆಕ್ಷನ್ ಅಪ್ಗ್ರೇಡ್. ಸೊ ಫಸ್ಟ್ ತಲೆಯಿಂದ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಬಂದೆ ಹಿಂಗೆ ಸ್ಟೋರ್ಗೆ. ಬ್ರದರ್ ಒಳ್ಳೆ ಸೂಪರ್ ಡೂಪರ್ ಹೆಲ್ಮೆಟ್ ಕೈಗೆ ಕೊಟ್ಟರು, ಆಮೇಲೆ ಯಾಕೋ ಅದು ಮನ್ಸು ಬರಲೇ ಬಿಲ್ಡಾಗಿ ಮನ್ಸೇ ಆಗಿಲ್ಲ. ತಗೊಳಪ್ಪ ಆಯಿತು, ಓಕೆ. ಆ್ಯಕ್ಚುಲಿ ಎಕ್ಸಾಸ್ಟ್ಗೆ ದುಡ್ಡಿಕ್ಕಿದ್ದೆ, ಬಟ್ ಬ್ರದರ್ ಒಂದು ಪಾಯಿಂಟ್ ಹಾಕಿದ್ರು. ಏನಂತ ಅಂದರೆ ಬ್ರೋ, ತಲೆ ಇಸ್ ವೆರಿ ಇಂಪಾರ್ಟೆಂಟ್, ಎಕ್ಸಾಸ್ಟ್ ಆಮೇಲೆ ಹಾಕ್ಸ್ಕೊಳ್ಬಹುದು ಅಂತ ಹೇಳಿದ್ರು. ಬ್ರೋ, ತಲೆ ಇಸ್ ವೆರಿ ಇಂಪಾರ್ಟೆಂಟ್, ಎಕ್ಸಾಸ್ಟ್ ಆಮೇಲೆ ಹಾಕ್ಸ್ಕೊಳ್ಬಹುದು ಅಂತ ಹೇಳಿದ್ರು. ಸೊ ಓಕೆ, ಸ್ವಲ್ಪ ತಲೆಗೆ ಸ್ಪಾರ್ಕ್ ಹೊಡಿತು, ಪರವಾಗಿಲ್ಲ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಹೋಗಿ ಇವಾಗ ಫಸ್ಟ್ ಹೆಲ್ಮೆಟ್ನ ಪರ್ಚೇಸ್ ಮಾಡೋಣ ಅನ್ಕೊಂಡು ನಾನೀಗ HT RZ ಮಾಡ್ಸ್ ಅಲ್ಲಿ ಇದ್ದೀನಿ. ಸೊ ಬನ್ನಿ, ನಮ್ಮ ಪ್ರತೀಕ್ ಬ್ರೋ ಇದಾರೆ, ನೋಡೋಣ ಯಾವ ಹೆಲ್ಮೆಟ್ ನನಗೋಸ್ಕರ ಆಲ್ರೆಡಿ ತರ್ಸ್ ಸಿಗ್ತಿದ್ದಾರೆ ಅಂತ. ಲೆಟ್ಸ್ ಗೋ. ಎಸ್ ಬ್ರೋ, ಮಂಡೆ ಬಟ್ ನಿನ್ನೆ ಸಂಡೇ ಆಗಿದ್ರಿಂದ ನಮ್ಮ ಪ್ರತೀಕ್ ಅವರು ಏನೋ ಒಂದು ಬಿಗ್ ಅಡ್ವೆಂಚರ್ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ HT RZ ಮಾಡ್ಸ್ ಅವರು ಏನೋ ಸ್ಪೆಷಲ್ ಆಗಿ ವಿನ್ ಆಗಿದ್ದಾರೆ. ಸೊ ನಮ್ಮ ಪ್ರತೀಕ್ ಬ್ರೋ ನನಗೆ ಕೇಳೋಣ, ಏನೋ ಅಡ್ವೆಂಚರ್ ಮಾಡಿ ಬಂದಿದ್ದಾರೆ ಅಂತ. ಎಸ್, ಸಾಟರ್ಡೇ ಸಂಡೇ ಬಂದು ಟ್ರಯಲ್ ಅಟ್ಯಾಕ್ ಇತ್ತು ಬಿಗ್ ರಾಕ್ ಅಲ್ಲಿ. ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ, ನಮ್ಮ ಟೀಮಿಂದ ಒಂದು 4-5 ಜನ ಪಾರ್ಟಿಸಿಪೇಟ್ ಮಾಡಿದ್ವಿ. ಎಲ್ಲ ಕ್ಲಾಸಲ್ಲೂ ಇದ್ವಿ, ಅಡ್ವೆಂಚರ್ 390, ಎಕ್ಸ್ಪಲ್ಸು, ಆಮೇಲೆ ಬಿಗ್ ಬೈಕ್ ಕ್ಲಾಸ್ ಇತ್ತು. ಬಿಗ್ ಬೈಕ್ ಕ್ಲಾಸಲ್ಲಿ ನಾವು ಪ್ಲೇಸ್ಮೆಂಟು ಮಾಡಿದ್ವಿ. 3 ಪ್ಲೇಸ್ ಒಂದು ನಮ್ಮ ಟೀಮ್ಗೆ ಸಿಕ್ತು, 3 ಆಫ್ರಿಕನ್ ಟ್ವಿನ್ನು. ಒಂದೊಳ್ಳೆ ಎಕ್ಸ್ಪೀರಿಯನ್ಸು. ನೀವು, ನಾನು ಅದೇ ನಿಮ್ಗೆ ಹೇಳಿದ್ದು, ಒಂದು ಎಕ್ಸ್ಪಲ್ಸ್ ತೊಗೊಂಡು ಜಾಲಿ ಮಾಡೋಣ ಅಂತ. ನಾವು ಟ್ರೈ ಮಾಡಿದ್ವಿ, ಸಖತ್ ಫನ್ನು. ಟ್ರ್ಯಾಕಲ್ಲಿ ಎಂಡ್ಯೂರೋ, ಜಂಪಿಂಗು, ಟ್ರ್ಯಾಕು, ಎಲ್ಲ ಥರ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಓಕೆ, ಯಾವ ಥರ ಅಂದರೆ 1 ಕಂಪ್ಲೀಟ್ಲಿ ಒಂದು ಟ್ರ್ಯಾಕ್, 1 ಬಂದ್ಬಿಟ್ಟು ನಿಮಗೆ 4.8 kilometers ಇರುತ್ತೆ. ಓ ಮೈ ಗಾಡ್, ಅದು 7 ಕಂಟಿನ್ಯೂ ಮಾಡ್ಬೇಕು ನೀವು. ಓಕೆ, ಯಾರು ಕಮ್ಮಿ ಟೈಮಲ್ಲಿ ಫಿನಿಶ್ ಮಾಡ್ತಾರೆ ಅವ್ರಿಗೆ ಬಂದು ಪ್ಲೇಸ್. ಸೂಪರ್ ಎಂಜಾಯ್ ಮಾಡಿದ್ವಿ. ಓಕೆ, ಇವ್ರಿಗೊಂದು ಟ್ರೋಫಿ ಬಂದಿದೆ, ಯಾವ್ದದು ಅಂತ ಕೇಳ್ಬಿಡೋಣ. ಬಿಗ್ ಬೈಕ್ ಕ್ಲಾಸ್ ಅಲ್ಲಿ 2nd ಪ್ರೈಸ್ ಬಂತು ಆಕ್ಚುಲಿ ಇಲ್ಲಿರೋರಿಗೆ. ಇನ್ನಿಬ್ರು 1st ಪ್ಲೇಸ್ ಬಂದಿದ್ದು ನಮ್ಮ ಟೀಮಿಗೆನೆ, ಬಟ್ ಅವ್ರಿಗೆ ಶಾಪ್ ಅಲ್ಲಿ ಇರಲ್ಲ. 3rd ಬಂದಿದ್ದು ನಮ್ಮ ಟೀಮಿಗೆನೆ, ಬಟ್ ಅವ್ರ ಇಲ್ಲಿ ಶಾಪ್ ಅಲ್ಲಿ ಇರಲ್ಲ. 2nd ಬಂದ್ಬಿಟ್ಟು ನಮ್ಮ ಶಾಪ್ ಅಲ್ಲಿ ಇದೆ, ಟ್ರೋಫಿ ಬಂದಲ್ಲಿದೆ. ಓಕೆ, ಟ್ರೋಫಿ ಬಂದಿದೆ, ತೋರಿಸ್ಬಿಡೋಣ ಒಂದ್ಸಲಿ. ಟ್ರೋಫಿ ಯಾವ ಟ್ರೋಫಿ, ಯಾವ್ದು ಯಾವ್ದಕ್ಕೆ ಬಂದಿರೋದು ಅದು? ಬಿಗ್ ಬೈಕ್ ಕ್ಲಾಸ್ ಅಲ್ಲಿ 1st ರನ್ನರ್ ಅಪ್ ನಾವು ಆಕ್ಚುಲಿ. ಓ ಫ್ಯಾಂಟಾಸ್ಟಿಕ್. ಓಕೆ, ಅದು 7 laps 4.8 kilometers, ಆಲ್ಮೋಸ್ಟ್ 32-33 kilometers. 1 ಅದು ಬೆಸ್ಟ್ ಟೈಮಿಂಗು. ಕಂಪ್ಲೀಟ್ ಲ್ಯಾಪ್ ನ ಬಂದು 9:41 ಅಲ್ಲಿ ಒಂದು ಲ್ಯಾಪ್ ಕಂಟಿನ್ಯೂ ಹೊಡೆದಿರೋದು.
ಒಳ್ಳೆ ಅಚೀವ್ಮೆಂಟ್. ಓ ಗೈಸ್, ಆಫ್ ರೋಡಿಂಗು ಇಸ್ ದ ಬಿಗ್ಗೆಸ್ಟ್ ಟಾಸ್ಕ್. ಅದರಲ್ಲಿ ಆಫ್ರಿಕಾ ಟ್ವಿನ್ ಇಸ್ ಒನ್ ಆಫ್ ದ ಹೆವಿಯೆಸ್ಟ್ ವೆಹಿಕಲ್. ಜಿ ಎಸ್ ಐ ಕಂಪೇರ್ ಮಾಡಿದ್ರೆ ಲಿಟಲ್ ಲೆಸ್ ಅನ್ಸುತ್ತಲ್ಲ. ಜಿ ಎಸ್ ಐನು ಇತ್ತು, ಬಟ್ ನಾವು ಕಂಪೇರಿಟಿವ್ಲಿ ನೋಡ್ಬೇಕಾದ್ರೆ ಬಿ ಎಂ ಡಬ್ಲ್ಯೂ ಆಫ್ ರೋಡಿಗಿಂತ ನನ್ನ ಪ್ರಕಾರ ಟೂರರ್ ಅನ್ಸುತ್ತೆ. ಹೈವೇ ಚೆನ್ನಾಗಿರುತ್ತೆ. ಇದು ಏನು ಚಚ್ಚಿದ್ರು ಏನೂ ಆಗಲ್ಲ, ಏನು ಬಿದ್ದರೂ ಏನೂ ಆಗಲ್ಲ. ಬಟ್ ಫಸ್ಟ್ ಬಂದವ್ರು ಜಿಪ್ಸಿ ಅಂತ ಇದಾರಲ್ಲ, ಅವ್ರು ಬಂದು ಇದು ರೆಕ್ಕಿ ರೈಡಲ್ಲೇ ಬಂದು ಬಿದ್ದು ಕಾಲು ಟ್ವಿಸ್ಟ್ ಆಗಿತ್ತು. ಓ ಮೈ ಗಾಡ್. ಆ ಕಾಲ್ನ ಹಿಡ್ಕೊಂಡು ಸಿಕ್ಸ್ತ್ ಲ್ಯಾಪ್ ಅಲ್ಲಿ ಗಾಡಿ ಪಂಚರ್ ಹೋಯ್ತು. ಆ ಪಂಚರ್ ಆಗಿದ್ದ ಗಾಡಿಲೇ ಹೊಡೆದು ಫಸ್ಟ್ ಮಾಡಿದ್ರು. ಸಿ ಇಸ್ ನಾಟ್ ಅಬೌಟ್ ದ ಬೈಕ್, ಎಷ್ಟು ಫಾಸ್ಟೆಸ್ಟ್ ಬೈಕ್ ಇದೆ ಅಂತ ಅನ್ನೋದಲ್ಲ, ಹೆಂಗೆ ಓಡಿಸೋದು ಸ್ಕಿಲ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಇದ್ರಲ್ಲಿ ಏನು ಅಂದ್ರೆ ಲಕ್ ಲಕ್ ಫ್ಯಾಕ್ಟರ್ ಇಂಪಾರ್ಟೆಂಟ್ ಆಗಿದೆ. ವೆರಿ ಇಂಪಾರ್ಟೆಂಟ್ ಅದು. ಬಟ್ ಆದ್ರೆ ಎಕ್ಸ್ಪೀರಿಯನ್ಸ್ ಇಸ್ ಮೋರ್ ಇಂಪಾರ್ಟೆಂಟ್ ಬೈಕಿಂಗ್. ಇದರಲ್ಲಿ ಬೈಕ್ ಇನ್ ಕೇಸ್ ಏನಾದ್ರೂ ಬಿದ್ರೆ ನಾವು ಚಿಕ್ಕ ಚಿಕ್ಕ ಬೈಕಾರ ನಾವೇ ಲಿಫ್ಟ್ ಮಾಡಿ ಬರ್ಬೋದು. ಇದು ಬಿಗ್ ಬೈಕ್ಸ್ ಬಿದ್ದರೆ ಯಾರು ನಿಮಗೆ ಹೆಲ್ಪ್ ಮಾಡಲ್ಲ, ಅಲ್ಲಿ ಟೈಮ್ ಹೋಗ್ತಾ ಇರುತ್ತೆ. ಬೀಳ್ದಂಗೆ ಟ್ರಿಕ್ಕಿ ಆಗಿ ಸೆವೆನ್ ಲ್ಯಾಪ್ನ ಕಂಟಿನ್ಯೂ ಮಾಡೋದು ತುಂಬ ರಿಸ್ಕಿ ಕೆಲಸ. ಅದನ್ನು ನಾವು ಮಾಡಿದ್ದೀವಿ. ಕಂಗ್ರಾಚ್ಯುಲೇಷನ್ಸ್ ಎನಿ. ಬಟ್ ಎನಿವೇಸ್, ನಾನು ಇವ್ರ ಫೋಟೋಸ್ ಎಲ್ಲ ನೋಡ್ಬೇಕಾದ್ರೆ ವಾಸ್ ವೆರಿ ಹ್ಯಾಪಿ. ನಾನು ಹೋಗಿ ಮಾಡಬೇಕು ಅಂತ. ಬಟ್ ಒಂದು ನೆಕ್ಸ್ಟ್ ಇಯರ್ ಹೋಗೋಣ, ನಾವು ಒಂದು ಎಕ್ಸ್ಪಲ್ಸ್ ಏನ ಓನ್ ಮಾಡ್ಕೊಂಡು ಯಾವ್ದಾದ್ರು ಒಂದು ಅಡ್ವೆಂಚರ್ಸ್ ಡರ್ಟ್ ಟ್ರ್ಯಾಕ್ ಬೈಕ್ನ ತೊಗೊಂಡು ಶೋಲಿ ವಿಲ್ ಗೋ ಫಾರ್ ಇಟ್. ನನಗೇನಂದ್ರೆ ಕವಾಸಕಿ ತೊಗೊಳ್ಬೇಕಂತ ಆಸೆ ಇದೆ ಬ್ರೋ. ಕವಾಸಕಿ ಡರ್ಟಿ ಡರ್ಟ್ ಬೈಕ್ಸ್ ಬರುತ್ತೆ ಗೊತ್ತಾ? ಬಟ್ ಇಲ್ಲಿಗಲ್ ಅದು ರೋಡ್ ಇಗಲ್ ಅದೇ ಟ್ರ್ಯಾಕ್ ಬೈಕ್ ನ ಇಲ್ಲಿ ಯೂಸ್ ಮಾಡಕ್ ಬಿಡಲ್ಲ. ಇಲ್ಲಿ ಆಕ್ಚುಲಿ ಅದು ಡರ್ಟ್ ಬೈಕ್ಸ್ ಬರುತ್ತೆ ಗೊತ್ತಾ? ಅದು ನೀವು ಇಲ್ಲಿ ಯೂಸ್ ಮಾಡಕ್ ಆಗಲ್ಲ. ಇದು ಬಂದ್ಬಿಟ್ಟು ಅದ್ ನೀವು ಕಂಪ್ಲೀಟ್ ರೇಸಿಂಗ್ ಗೆ ತಗೊಳೋದಾದ್ರೆ ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಈ ಇದಕ್ಕೆ ನೀವು ಪಾರ್ಟಿಸಿಪೇಟ್ ಸ್ಟ್ರೀಟ್ ಲೀಗಲ್ ಕಾರ್ಸಿ ಎಲ್ಲಾ ಅದನ್ನ ನೀವು ಅಪ್ಲೋಡ್ ಮಾಡಬೇಕು. ಆಮೇಲೆ ಸ್ಟಾಕ್ ಬೈಕ್ ಇದು, ಎಕ್ಸಾಸ್ಟ್ ಮಾತ್ರ ಹಾಕಕ್ ಆಗುತ್ತೆ. ಅದು ಬಿಟ್ಬಿಟ್ಟು ಬೇರೆ ಏನು ನೀವು ಆಲ್ಟ್ರೇಷನ್ ಮಾಡಂಗಿಲ್ಲ. ಇಂಜಿನ್ ಕಂಪ್ಲೀಟ್ ಏನಿದೆ ಹಂಗೆ ಇರಬೇಕು. ಅದು ಸ್ವಲ್ಪ ಪ್ರಾಬ್ಲಮ್. ಕಂಪ್ಲೀಟ್ ನೀವು ರೇಸಿಂಗ್ ಗೆ ಹೋಗ್ತೀನಿ ಅಂದ್ರೆ ನೀವು ಪ್ರಾಕ್ಟೀಸ್ ಮಾಡಿ KTM ಅದ ಕವಾಸಕಿ 250cc ಎಲ್ಲ ಇದೆಲ್ಲ ಅದೆಲ್ಲ ದೊಡ್ಡ ಬೈಕ್ಸ್. ನಮ್ಗೆ ದೊಡ್ಡ ಬೈಕ್ ಓನ್ ಮಾಡಬೇಕು ಅಂತ ನೋಡೋಣ. ಯಾವಾಗಾದ್ರು ಆಪರ್ಚುನಿಟಿ ಬಂದು ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಏನಾದ್ರು ಚೆನ್ನಾಗಾಯ್ತು ಅಂದರೆ ನೋಡೋಣ. ಬಟ್ ನೆಕ್ಸ್ಟ್ ಇಯರ್ ಎಷ್ಟು ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ಲೋನ್ ಕೊಡೋರು ಜಾಸ್ತಿ ಆದರೆ ಲೋನ್ ಕೊಡೋರು ಇದಾರೆ ಬ್ರೋ, ಅದು ತೀರ್ಸೋದು ಕಲಿತಾ ಇದೆ. ಇವಾಗ ಏನು ಕ್ರೆಡಿಟ್ ಕಾರ್ಡ್ ತೊಳಿ 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 ಅಂತ ಕೊಡ್ತಾರೆ. ಇವ್ರೊಡಿ ಉಚಿತಾ ಇಲ್ವಾ ಈಗ? ಸುಮ್ಮನೆ ಬಂದಿದ್ದೀರ, ನಾನು ಯಾವಾಗಲೂ ತೊಗೊಳ್ಬೇಕು ಅಂದ್ಕೊಂಡಿದ್ದೆ ಬಟ್ ತೊಗೊಂಬಿಟ್ಟೆ. ಸರಿ ಬನ್ನಿ ಬ್ರೋ, ಒಳ್ಳೆ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದ್ದೀರ. ಸೊ ಈಗ ಬನ್ನಿ ಗೈಸ್, ಹೋಗಿ ಹೆಲ್ಮೆಟ್ನ ಅನ್ಬಾಕ್ಸ್ ಮಾಡೋಣ, ಏನೇನು ಸಿಗುತ್ತೆ ಈ ಒಂದು ಬ್ಯೂಟಿಫುಲ್ ಕ್ರೇಜಿಯೆಸ್ಟ್ ಹೆಲ್ಮೆಟಲ್ಲಿ. ದ ಮಾಡಲ್ನೇ ಬಂದು ಟಿಸ್ತಾ GPR ಇರಿಡಿನಿಯಂ ಎಡಿಷನ್. ಓಕೆ, ಕೈಂಡ್ ಆಫ್ ಲಿಮಿಟೆಡ್ ಅಂತ ಹೇಳ್ಬೋದು ಅನ್ಕೊಂತೀನಿ. ಆ್ಯಂಡ್ ಆಲ್ಮೋಸ್ಟ್ ಒನ್ ಆಫ್ ದ ಕಾಸ್ಟ್ಲಿಯೆಸ್ಟ್ ಹೆಲ್ಮೆಟ್ನ ನಾನೀಗ ಅನ್ಬಾಕ್ಸ್ ಮಾಡ್ತಾ ಇದೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಲವ್ಲಿ ಬಾಕ್ಸ್ ಕ್ರೇಜಿಯಾಗಿದೆ. ಏ, ರೊಟೇಟ್ ಸ್ಟಿಚರ್ ಇರ್ಬೇಕಾದ್ರೆ ಯಾಕೆ ಯೂಸ್ ಮಾಡಬಾರ್ದು ಅಲ್ವಾ? ಸೊ ಗೈಸ್, ದಿಸ್ ಇಸ್ ಅ ಬಾಕ್ಸ್. ಮೇನ್ ಥಿಂಗ್ ಇದರಲ್ಲಿ ನೀವು ತುಂಬಾ AGV ಕಾಪೀಸ್ ನೋಡ್ಬೋದು. ಇದು ನೋಡಿ, ಬಂದ್ಬಿಟ್ಟು ಕಂಪ್ಲೀಟ್ ಏಷ್ಯನ್ ಫಿಟ್ಟು. FIM ಸರ್ಟಿಫಿಕೇಶನ್ ನೀವು ನೋಡ್ಬೋದು. ರೇಸಿಂಗ್ ಪರ್ಪಸ್ಗೆಲ್ಲ ಯೂಸ್ ಮಾಡಿದ್ದಾರೆ FIM ಫೆಡರೇಷನ್ ಆಫ್ ಇದು ಫೆಡರೇಷನ್ ಸರ್ಟಿಫಿಕೇಟ್. ಓಕೆ, ಅದು ಇದ್ರೆ ನೀವು ರೇಸಿಗೆ ಸಮೇತ ಈ ಹೆಲ್ಮೆಟ್ನ ಯೂಸ್ ಮಾಡ್ಬೋದು. ಓಕೆ, ಮತ್ತು ಇನ್ನೊಂದು QR ಕೋಡ್ ಕೊಟ್ಟಿರ್ತಾರೆ. ಈ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಅವ್ರದ್ದು ಡೈರೆಕ್ಟ್ ವೆಬ್ಸೈಟಿಗೆ ಹೋಗಿ ಇದು ಒರಿಜಿನಲ್ ಪ್ರಾಡಕ್ಟ್ ಅಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ತುಂಬ ಮಾರ್ಕೆಟಲ್ಲಿ ಕಾಪಿ ಹೆಲ್ಮೆಟ್ಸು AGV ಬರ್ತಾ ಇದೆ, ನೀವು ನೋಡಿರ್ಬೋದು ರೀಲು ಅದೇ ಇದ್ರೆ. ಅದಕ್ಕೋಸ್ಕರ ಇದೊಂದು ಬೆಸ್ಟು. ಇದು ನೀವು ಸ್ಕ್ಯಾನ್ ಮಾಡಿದ್ರೆ ಕಂಪ್ಲೀಟ್ ಆಗಿ ನಿಮಗೆ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡಿ ಇದು ಒರಿಜಿನಲ್ ಪ್ರಾಡಕ್ಟ್ ಅಲ್ವಾ ಅಂತ. ಡೈನೀಸ್ ಅವ್ರ ವೆಬ್ಸೈಟ್ ಅಲ್ಲೇ ಕಂಪ್ಲೀಟ್ ಗೊತ್ತಾಗ್ಬಿಡಿ. ಅಫ್ಕೋರ್ಸ್, ಎಲ್ಲ ಬೈಕರ್ಸ್ ಒಂದು ಡ್ರೀಮ್ ಆಗಿರೋದು AGV. ಅದು ಬಿಟ್ಟರೆ ಶೋಯಿ ಬೆಲ್ಲ ಅದ ಬರುತ್ತೆ. ಬಟ್ ಮೋಸ್ಟ್ ಪಾಪ್ಯುಲರ್ ಬ್ರ್ಯಾಂಡ್ ಅದು ನಮ್ಮ ಬಾಸು ಯಾರು ಹೇಳಿ, ವ್ಯಾಲೆಂಟೈನ್ ರಾಸಿ ಹಾಕೊಳ್ಳೋದು AGV ಇದೆ. ಎಸ್, ಓಕೆ, ಲೆಟ್ಸ್ ಓಪನ್. ಓಕೆ, ಏನು ಗೊತ್ತಾ, ಎಲ್ಲ ಪ್ರೀಮಿಯಂ ಬಾಕ್ಸ್ ಓಪನ್ ಮಾಡ್ಬೇಕಂದ್ರೆ ನೋಡಿ ಎಷ್ಟು ಪ್ರೊಡಕ್ಷನ್ ಇದೆ. ಸೇಫ್ಟಿ ಸೇಫ್ಟಿಗೆ ಸೇಫ್ಟಿ. ಓಕೆ, ಫಸ್ಟ್ ನಮ್ಗೇನು ಸಿಗುತ್ತೆ? ಓಕೆ, ಸೊ ಫಸ್ಟ್ ನಮಗೊಂದು ವೈಸರ್ ಸಿಗ್ತಿದೆ, ಟಿಂಟೆಡ್ ವೈಸರು. 3D ಅಡಾಪ್ಟಿವ್ ಫಿಟ್ ಕಿಟ್ ಸಿಗ್ತಾ ಇದೆ. ಎಸ್, ಇದು ಕಸ್ಟಮೈಸ್ ಮಾಡ್ಕೊಳ್ಳೋದಕ್ಕೆ. ನೆಕ್ಸ್ಟು ಇಯರ್ ಪ್ಲಗ್ಸ್. ಆ್ಯಂಡ್ ಇದರಲ್ಲಿ ಖುಷಿ ಅಂದರೆ ಈ ಕ್ಲಾತ್ AGV ಓನ್ ಮಾಡೋದಂದ್ರೆ ಇಟ್ ಇಸ್ ನಾಟ್ ಈಸಿ. ಬಟ್ ಐ ಥಿಂಕ್ $1,300 ಇದು. $1,300 ನಿಮಗೇನು MRP ಹೇಳ್ಬಿಡಲ್ಲ, ಇಂಡಿಯನ್ ರುಪೀಸ್ ಅಲ್ಲಿ. ಇಂಡಿಯನ್ ರುಪೀಸ್ ಅಲ್ಲಿ ಪ್ರತಿಕರು ಹೇಳ್ತಾರೆ. $1,22,000 ನಡೀತಾ ಇದೆ ಬೆಂಗಳೂರಲ್ಲಿ. ಪ್ಲಸ್ ಈ ಬಾಕ್ಸ್. ಓಕೆ, ಸೊ ಇದನ್ನು ಓಪನ್ ಮಾಡಿಬಿಡೋಣ ಈಗ. ಬಾಕ್ಸ್
ಫಳ ಫಳ ತಣ ತಣ ಅಂತ ಇದೆ. ಇದೇನಾ ನಂದಿದು ನೋಡಿ, ಲೈಟ್ ಲೈಟ್ ಫೋಕಸ್ ಗೆ ಕಲರ್ ಚೇಂಜ್ ಆಗಿದೆ, ರೆಡ್ಡಿಶ್ ಕಾಣುತ್ತೆ, ಸ್ವಲ್ಪ ಪರ್ಪಲ್ ಅಂಡ್ ಬ್ಲೂ ಕಾರ್ಬನ್. ಕರೆಕ್ಟ್ ಆಗಿ ನಿಮಗೆ ಗೊತ್ತಾಗಬೇಕು ಅಂದ್ರೆ ಇದು ಬಿಸಿಲಿಗೆ ಇದ್ರೆ ಕರೆಕ್ಟ್ ಗೊತ್ತಾಗುತ್ತೆ. ಗೈಸ್, ಇದು ನಾನು ಆಮೇಲೆ ನಿಮಗೆ ಸಿನಿಮ್ಯಾಟಿಕ್ ಶಾರ್ಟ್ಸ್ ತೋರಿಸ್ತೀನಿ, ಸುಮ್ಮನೆ ಜಸ್ಟ್ ಅನ್ಬಾಕ್ಸಿಂಗ್ ಮಾಡ್ತಾ ಇದೀನಿ ಈಗ. ಮೇಡ್ ಇನ್ ಇಟಲಿ ರೇಸಿಂಗ್ ಸ್ಪಾಯ್ಲರು, ಈ ಸ್ಪಾಯ್ಲರ್ ಬಂದು ರಿಮೂವಬಲ್, ಏರ್ ವೆಂಟಿಲೇಷನ್ಸು, ಇದ್ರಲ್ಲಿ ಕ್ಲಿಯರ್ ವೈಸರ್ ಬರುತ್ತೆ, ಅದಕ್ಕೆ ಎಕ್ಸ್ಟ್ರಾ ಪಿನ್ ಲಾಕ್ ಬಂದ್ಬಿಟ್ಟು ನೀವು ಫಿಟ್ ಮಾಡಬೇಕು. ಪಿನ್ ಲಾಕ್ ಇವ್ರು ಕೊಡ್ತಾರೆ, ಪಿನ್ ಲಾಕ್ 120 ಕೊಡೋದು, ಪಿನ್ ಲಾಕ್ 70 ಈ ಥರ ಪಿನ್ ಲಾಕ್. ನಿಮಗೆ ಫಾಗು ಕರೆಕ್ಟಾಗಿ ಇದು ಬರುತ್ತಲ್ಲ ಅದ್ರದಕ್ಕೆ, ಈ ಪಿನ್ ಲಾಕದ ಕೆಪಾಸಿಟಿ ಅದು, ನೀವು ಏನೇ ಇದು ಮಾಡಿದ್ರು ಇದು ಪಿನ್ ಲಾಕ್ 120 ಮ್ಯಾಕ್ಸ್ ಇರೋದು, ಅದ್ರ ಮೇಲ್ಗಡೆ ಇಲ್ಲ ಯಾವುದು ಇಲ್ಲ. ನಿಮಗೆ ಎಂಟಿ ಈ ಥರ ಹೆಲ್ಮೆಟ್ ಎಲ್ಲ ನೋಡಿದ್ರೆ ಪಿನ್ ಲಾಕ್ 70, ಪಿನ್ ಲಾಕ್ 90 ಎಲ್ಲ ಬರೋದು. ಇದು ಒಂದು ಬೆಟರ್ ಆಫ್ ದ ಲೈನ್ ಪಿನ್ ಲಾಕ್. ಮತ್ತೆ ಇದು ಒನ್ ಟೈಮ್ ಯೂಸ್ ಅಷ್ಟೇ, ಇದನ್ನ ಒಂದ್ಸಲಿ ನೀವು ವೈಸರ್ ಇಂದ ರಿಮೂವ್ ಮಾಡಿದ್ರೆ ಆಮೇಲೆ ಮತ್ತೆ ತೆಗ್ದ್ಬಿಟ್ಟು ಬೇರೆದಕ್ಕೆ ಹಾಕಕ್ಕಾಗಲ್ಲ, ಒಂದ್ಸಲಿ ಫಿಟ್ ಆದ್ರೆ ಆ ವೈಸರಿಗೆ ಮಾತ್ರ ಇದೆ. ಇದು ಮೇನ್ ಟೇರ್ ಆಫ್. ಓಕೆ, ಟೇರ್ ಆಫ್ ಅಂದ್ರೆ ಟಫ್ ಮೇಲ್ಗಡೆ ವೈಸರಿಗೆ, ಇದು ಒಳಗಡೆ ಫಿಟ್ ಆಗೋದು. ಓಕೆ, ನಿಮ್ಮ ವೈಸರ್ ಒಳಗಡೆ, ಇದು ಬಂದು ಹೊರಗಡೆ ಈ ತರ ಫಿಟ್ ಆಗೋದು. ಓಕೆ, ನೀವು ಇದನ್ನ ಅಂಟಿಸ್ಬಿಟ್ರೆ ಇನ್ ಕೇಸ್ ನೀವು ಡಸ್ಟು ಈ ನೈಟ್ ಎಲ್ಲ ಬರ್ಬೇಕಾರೆ ಈ ಇನ್ಸೆಕ್ಟ್ಸ್ ಅದೆಲ್ಲ ವೈಸರಿಗೆ ಹೊಡಿತಾ ಇರುತ್ತೆ, ಅವಾಗ ನೀವು ಕ್ಲೀನ್ ಮಾಡೋಕ್ಕಾಗಲ್ಲ ರೈಡಿಂಗ್ ಟೈಮಲ್ಲಿ. ಹೇಳಿದ್ ಬಿಡೋದು ಅಂತ ನೋಡಿ, ಡರ್ಟ್ ಕಾರ್ಸ್ ಎಲ್ಲ ಓಡಿಸಿರ್ತಾರೆ, ಬೈಕ್ಸ್ ಅಲ್ಲಿ ಎಲ್ಲ ಗಾಗಲ್ಸ್ ಅಲ್ಲೆಲ್ಲ ಇರುತ್ತಲ್ಲ ಆ ಟೈಪು, ಟೇರ್ ಆಫ್ ಕೂಡ ಸಿಗ್ತಾ ಇದೆ. ಸೊ ಈಗ ಅನ್ಬಾಕ್ಸಿಂಗ್ ಆಯಿತು, ಈಗ ಹೋಗ್ಬಿಟ್ಟು ಇದು ಸ್ವೈಪ್ ಮಾಡೋದೆ ಇಂಪಾರ್ಟೆಂಟು. ಸೊ ದುಡ್ಡು ಬೇರೆ ಜೋಬಲ್ಲಿ ತಣ ತಣ ಅಂತ ಇದೆ, ನಿಮ್ಗೆ ತೋರಿಸ್ಬಿಡ್ತೀನಿ ನೋಡಿ. ಕ್ಯಾಶ್ ಕ್ಯಾಶ್ ಇಟ್ಕೊಂಡ್ಬಂದ್ಬಿಟ್ಟಿದ್ದೀನಿ ನೋಡಿ, ಅಂಜನ್ ಸುಮಾರು ಕ್ಯಾಶ್ ಇದೆ ಸಬ್ಸ್ಕ್ರೈಬರ್ಸ್ ಇದುವರೆ. ಯಾ, ಮೇ ಬಿ ಗಿವ್ ಅವೇ ಮಾಡೋದು ತುಂಬ ಜನ ಕೇಳ್ತಿದ್ದಾರೆ, ಬಟ್ ಐ ವಿಲ್ ಡೂ ಅ ಗಿವ್ ಅವೇ ವೆರಿ ಶಾರ್ಟ್ಲಿ. ಆ 10,000 ಒಂದು ಗಿವ್ ಅವೇ ಮಾಡೋಣ ಅಂತ ಇದ್ದೀನಿ, ಸ್ನೀಕರ್ನ ಗಿವ್ ಅವೇ ಮಾಡ್ತಾಯಿದ್ದೀನಿ. ಯಾವುದು ಕಾರ್ಡ್ನ ಸ್ವೈಪ್ ಮಾಡ್ಬಿಡೋಣ, ಮನೆಗೆ ಹೋಗಿ ಇದ ನಿಮ್ಗೆ ತೋರಿಸ್ತೀನಿ ಏನೇನು ಸಿಗುತ್ತೆ, ಏನೇನು ಫುಲ್ ಇನ್ ಡೀಟೇಲ್ ಆಗಿ ನಾನು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ. ಓಕೆ, ಲೆಟ್ಸ್ ಕ್ಯಾಚ್ ಅಪ್. ಸೊ ಫೈನಲಿ HTRZ ಮಾಡ್ಸಲ್ಲಿ ನೋಡಿದ್ರೆ ಒಂದು ಸುಮ್ಮನೆ ಸ್ಮಾಲ್ ಅನ್ಬಾಕ್ಸಿಂಗ್ ವೀಡಿಯೋ ಮಾಡಿದೆ. ಸೊ ಈಗ ಇವಾಗ ಫುಲ್ ಇನ್ ಡೀಟೇಲ್ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ, ಹೇಗೆ ಕಾಣುತ್ತೆ ಒಂದು ಸಿನಿಮ್ಯಾಟಿಕ್ ವೀಡಿಯೋ ಕೂಡ ತೋರಿಸ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇನ್ಯಾಕೆ ತಡ, ಓಪನ್ ಮಾಡ್ಬಿಡೋಣ. ಫಸ್ಟ್ ಇಲ್ಲಿ ಮೇಲೆ ಬರ್ತಾಯಿದೆ ಇಟಾಲಿಯನ್ನಲ್ಲಿ, AGV ಪಿಸ್ತಾ GP RR ಅನ್ಬಾಕ್ಸಿಂಗ್ ಮಾಡೋಣ. ಓಪನ್. ಓಕೆ, ಸೊ ಇದನ್ನ ಸೈಡ್ಗೆ ಇಕ್ಬಿಡೋಣ ಫಸ್ಟು. ಸೊ ನಮಗೆ ವೈಸರ್ ಸಿಗುತ್ತೆ, ಟಿಂಟೆಡ್ ವೈಸರ್ ತೆಗ್ರು, ಇದೇ ಟಿಂಟೆಡ್ ವೈಸರ್ ಸಿಗ್ತಾ ಇದೆ, ಇದೇ 12,000 ರೂಪಾಯಿ ಗುರು. ವಾರ್ನಿಂಗ್ ಗೈಡ್. ನೆಕ್ಸ್ಟು ನಮಗೆ ನೆಕ್ಸ್ಟ್ ಸಿಗೋದು ಟೇರ್ ಆಫ್ ಸಿಗ್ತಿದೆ, ಒಂದು ಪಿನ್ ಲಾಕ್ ಕೂಡ ಸಿಗ್ತಾ ಇದೆ 120. ಸೊ ಇದ್ರ ಮೇಲೆ ಬರೆದಿದ್ದೆ ಸ್ಕ್ರ್ಯಾಚ್ ರೆಸಿಸ್ಟೆಂಟ್ ಆ್ಯಂಡ್ UV ಪ್ರೊಟೆಕ್ಷನ್ ಅಂತಲೂ ಕೂಡ ಬರೆದಿದೆ. ಏನು ಸಕ್ಕದಾಗಿದೆ ಗುರು, ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಈ ಹೆಲ್ಮೆಟ್ ಬಂದು ಹೈಡ್ರೇಷನ್ ಪ್ಯಾಕು ಕಂಪ್ಯಾಟಬಲ್ ಇದೆ, ಸೊ ಅದಕ್ಕೆ ಹೈಡ್ರೇಷನ್ ಪ್ಯಾಕ್ ಕಿಟ್ ಇದೆ. ಹೆಲ್ಮೆಟ್ ಕಲೆಕ್ಷನ್ ಯೂಸರ್ ಮ್ಯಾನ್ಯಲ್, ಸೊ ಪಿಸ್ತಾ GP RR ಯೂಸರ್ ಮ್ಯಾನ್ಯಲ್ಲು. ಇದು ಹೈಡ್ರೇಷನ್ ಪ್ಯಾಕ್ ಇನ್ಸ್ಟಾಲ್ ಮಾಡೋದಕ್ಕೆ ಒಂದು ಐಟಮ್. ವಾರಂಟಿ ಗೈಡ್, ಸಿಲಿಕಾನ್ ಆಯಿಲ್ ಫಾರ್ ವೈಸರ್ ಮೆಕ್ಯಾನಿಕ್. ಓ ಆ್ಯಂಡ್ ಓ ನನ್ನ ಫೇವ್ರೆಟ್, ಆ್ಯಂಡ್ ಹೆಲ್ಮೆಟ್ ತೂತ್ಗಳಿರುತ್ತಲ್ಲ ಅದನ್ನ ಕವರ್ ಮಾಡೋದಕ್ಕೆ ಒಂದು ಇಯರ್ ಪ್ಲಗ್ಸ್ ಕಿಟ್ ಕೂಡ ಇದೆ, 3M ಇಯರ್ ಪ್ಲಗ್ಸ್ ಕಿಟ್. ಓಕೆ, ಇಷ್ಟು ವೆಲ್ಕಮ್ ಕಿಟ್ಟಲ್ಲಿ ಬರುತ್ತೆ. 360 ಅಡಾಪ್ಟಿವ್ ಕಿಟ್. ಸೊ ಡ್ರೈ ಬಾಲಕ್ಲಾವನ್ನು ತೊಗೊಂಬಿಟ್ಟೆ, ಸೊ ಯಾಕೆಂದರೆ ಹೆಲ್ಮೆಟೆಲ್ಲ ಎಕ್ಸ್ಪೆನ್ಸಿವ್ ಹೆಲ್ಮೆಟು, ಯಾವಾಗಲೂ ಲೈನರ್ಸ್ ಕ್ಲೀನ್ ಮಾಡೋಕ್ಕಾಗಲ್ಲ. ಲೈನರ್ಸು ಇಸ್ ವೆರಿ ಇಂಪಾರ್ಟೆಂಟ್, ಯಾಕಂದರೆ AGV ಲೈನರ್ಸು ವೆರಿ ಸಾಫ್ಟಾಗಿರುತ್ತೆ, ಅದನ್ನ ಹಾರ್ಷಾಗಿ ನಾವು ಕ್ಲೀನ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ರಿಸ್ಕ್ ಬೇಡ ಅಂದ್ಬಿಟ್ಟು
ಡೈನೀಸಿ ಡ್ರೈವ್ ಬಾಲಕ್ಲಾವ ತೊಗೊಂಡಿದ್ದೀನಿ. ಇದು ಆಲ್ಮೋಸ್ಟ್ ಲೈಕ್ 4000 ರುಪೀಸು. ನೀವು ಐ ಕಾರ್ಡ್ ಹಾಕಿರ್ತೀನಿ, ಇದು ಅನ್ಬಾಕ್ಸಿಂಗ್ ವೀಡಿಯೋನು ಐ ಕಾರ್ಡ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಐ ಲವ್ ಇಟ್. ವಾವ್, ಮೈ ಡ್ರೀಮ್, ನನ್ನ ಡ್ರೀಮ್, ಬಿಗ್ಗೆಸ್ಟ್ ಡ್ರೀಮ್. ಟೂನ್ ಎನ್ ಮೈ ಫಸ್ಟ್ AGV. ಯಾವುದೇ ತೊಗೊಂಡ್ರು ಕ್ರೇಜಿಯಾಗಿ ತೊಗೊಳ್ಬೇಕಂತಾರೆ. ಬ್ಯೂಟಿಫುಲ್ ಆಗಿದೆ. ಓಕೆ, ಕ್ಲಾತ್ ಚೆನ್ನಾಗಿದೆ. ಕವರ್ ಎಲ್ಲ ರೈಡರ್ಸಿನ ಕ್ರೌನ್, ಒನ್ ಆಫ್ ದ ಎಕ್ಸ್ಪೆನ್ಸಿವ್ ಕ್ರೌನ್. ಆಲ್ಮೋಸ್ಟ್ 120,000 ರೂಪಾಯಿಗಳು ಇಂಡಿಯನ್ ಕರೆನ್ಸಿ ಪ್ರಕಾರ. ಏನು ಸ್ಮೂತ್ ಆಗಿದೆ ಗೊತ್ತಾ, ಸಖತ್. ಲವ್ ಇಟ್. HDRZ Mods ಅವ್ರದ್ದು ಸರ್ಟಿಫಿಕೇಶನ್. ಸೊ ಇಲ್ಲೇ ಇದೆ, 120,000 ರೂಪಾಯಿಗಳ ಒಂದು ಸರ್ಟಿಫಿಕೇಶನ್. ಅದಾದಮೇಲೆ AGV ಸರ್ಟಿಫಿಕೇಶನ್ ಇದೆ. ಸೈಜ್ ಎಲ್ಲ ಮೆನ್ಷನ್ ಆಗಿದೆ ಇಲ್ಲೇ. ಸೊ ಇದರಲ್ಲಿ ಡೀರಿಂಗ್ ಬರುತ್ತೆ. ಸೊ ನಾರ್ಮಲ್ ಬರಲ್ಲ, ಇದೆಲ್ಲ ಏನೇ ಯಾವುದೇ ರೇಸ್ ಓರಿಯೆಂಟೆಡ್ ಹೆಲ್ಮೆಟ್ಸ್ಗೆಲ್ಲ ಡೀರಿಂಗ್ಸ್ ಬರುತ್ತೆ. ಟೀನಿಯಮ್ ಡೀರಿಂಗ್ಸ್ ಇದೆ. ಓಪನ್ ಮಾಡೋ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಇಸ್ ನೆಕ್ಸ್ಟ್. ಲುಕ್ಸ್ ಫ್ಯಾಂಟಾಸ್ಟಿಕ್. ಈಗ ಒಂದು ಬ್ಯೂಟಿಫುಲ್ ಸಿನಿಮ್ಯಾಟಿಕ್ ನೋಡ್ಕೊಂಬನ್ನಿ. ಈಗ ಹೆಲ್ಮೆಟ್ ಹಾಕೊಂಡು ನಿಮ್ಗೆ ತೋರಿಸುವಂತ ಸಮಯ. ಈಗ ಹೆಲ್ಮೆಟ್ ಹಾಕೊಳ್ಬೇಕು ಅಂದ್ರೆ ಒಂದು ಗುಡ್ ಪ್ರೊಟೆಕ್ಷನ್ ಹಾಕೊಳ್ಬೇಕು ತಲೆಗೆ. ಬರೀ ಇಂಥದ್ದೆಯಾ? ಇದು ಬಂದು ಡೈನೀಸಿ ಡ್ರೈ ಬಾಲಕ್ಲವಾ ಅಂತ ಹೇಳ್ತಾರೆ. AGV ಹೆಲ್ಮೆಟ್ ಜೊತೆ ಯೂಸ್ ಮಾಡೋದಕ್ಕೆ ಇದು ಒನ್ ಆಫ್ ದ ಬೆಸ್ಟ್ ಬಾಲಕ್ಲವಾ. ಇದು ಏನಂದ್ರೆ ತಲೆನ ಡ್ರೈ ಆಗಿಡುತ್ತೆ. ಸೊ ನಮ್ಮ ಹೆಲ್ಮೆಟ್ ಲೈನ್ ಅನ್ಕೊ ಏನು ಪ್ರಾಬ್ಲಮ್ ಮಾಡಲ್ಲ. ಸೊ ಇದ್ರ ಕಾಸ್ಟ್ ಬಂದು 4000 ರುಪೀಸು ಇಂಡಿಯಾದಲ್ಲಿ. ಸೊ ಏನು ಮಾಡೋಕ್ಕಾಗಲ್ಲ, ವೆರಿ ಎಕ್ಸ್ಪೆನ್ಸಿವ್ ಇಂಡಿಯಾದಲ್ಲಿ. ಯಾಕೆಂದರೆ ಔಟ್ ಸೈಡಲ್ಲೆಲ್ಲ ಇದೆಲ್ಲ 2,500 ರೂಪಾಯಿಗೆ ಸಿಕ್ಬಿಡುತ್ತೆ, ಬಟ್ ಇಂಡಿಯಾದಲ್ಲಿ ಇಟ್ಸ್ ಈಸ್ ಲೈಕ್ 4000 ರುಪೀಸ್. ಸೊ ಈ ಥರ ಒಂದು ಬ್ಯಾಗ್ ಬರುತ್ತೆ. ಸೊ ಇದ್ರ ಕಂಪ್ಲೀಟ್ ಅನ್ಬಾಕ್ಸಿಂಗ್ ವಿಡಿಯೋ ಶಾರ್ಟ್ ಇದೆ ನಂದು. ಸೊ ಈ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಪ್ಲೀಸ್ ಎಲ್ಲರೂ ಹೋಗಿ ಚೆಕ್ ಮಾಡಿ. ಸೊ ವೆರಿ ಗುಡ್ ಸೈಜ್, ನ್ಯೂಟ್ರಲ್ ಸೈಜಲ್ಲಿ ಬರುತ್ತಿದ್ದು. ಇದು ಒನ್ ಆಫ್ ದ ಮೈ ಫೇವ್ರೆಟ್ ಬ್ರ್ಯಾಂಡ್ ಬಂದು ಡೈನೀಸಿ.
ಸೊ ಇನ್ ಫ್ಯೂಚರ್ಲ್ಲೂ ಡೆನಿಸ್ ಸೂಟ್ ಬರ್ತಾ ಇದೆ, ಇನ್ನು ಒನ್ ಆರ್ ಟೂ ಮಂತ್ಸಲ್ಲಿ ಅದನ್ನ ತೊಗೊಂತಾ ಇದ್ದೀನಿ. ಈ ಒಂದು ಬಾಲಕ್ಲವ ಹಾಕ್ಕೊಂಡು ನಮ್ಮ ಹೆಲ್ಮೆಟ್ನ ಟ್ರೈ ಆನ್ ಮಾಡೋಣ, ಹೇಗಿರುತ್ತೆ ಅಂತ ನೋಡೋಣ. ಎಸ್, ಓ ಸ್ನಕ್ ಫಿಟ್ ಆಗಿದೆ, ಸಕತ್ತಾಗಿದೆ ಫಿಟ್ಟು, ಸಾಫ್ಟ್ ಫೀಲ್ ಆಗುತ್ತೆ, ವೆರಿ ಗುಡ್ ಫೀಲ್. ಸೊ 360 ತೋರಿಸ್ಬಿಡ್ತೀನಿ ಹೆಂಗಿರುತ್ತೆ ಅಂತ. ಎಸ್, ಓಕೆ ಗೈಸ್, ಈ ಥರ ಕಾಣುತ್ತೆ ಹೆಲ್ಮೆಟು. ಲೈಟ್ ವೈಟ್ ಇದೆ, ಮೂವಬಿಲಿಟಿ ಚೆನ್ನಾಗಿದೆ, ಹಿಂದ್ಗಿಡಕ್ಕೆ ಫ್ರಂಟ್ ವೆರಿ ಗುಡ್ ಮೂವಬಿಲಿಟಿ ಇದೆ. ವೈಸರ್ ಕ್ಲೋಸ್ ಮಾಡೋಣ. ವಾವ್, ಒಂದು 360 ವ್ಯೂ. ಹೌದು ಗೈಸ್, ಸಕ್ಕದಾಗಿದೆ. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಕೂಡ ಮಾಡಿ. ಇದಕ್ಕೆ ಒಂದೇ ಒಂದು ಏನು ಮಿಸ್ಸಿಂಗ್ ಅಂದರೆ ಡೈನೇಜಿ ಸೂಟು, ಬೂತ್ಸು, ಅದೆರಡು ತೊಗೊಂಬಿಡ್ತೀನಿ ಇನ್ನೊಂದು ಸ್ವಲ್ಪ ದಿವಸ. ಸೊ ಸದ್ಯಕ್ಕೆ ಇಲ್ಲಿ ಯೂಸ್ ಮಾಡ್ತಾರಣ ಹಳೆ ಜಾಕೆಟು. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಸೊ ಇಸ್ಗೋಣ ಇನ್ನೊಂದು ವೀಡಿಯೋನಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಸೈನಿಂಗ್ ಔಟ್ ಫ್ರಮ್ ದಿ ಹೆಲ್ಮೆಟ್. ಬಾಯ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.